ರಂಗದಲ್ಲೂ ವಿಫಲವಾಗಿದೆ ಈ ಸರ್ಕಾರ ಜನತೆಗೆ ಜನತೆಗೆ ಸರಿಯಾದಂತ ನೀರನ್ನ ಕೊಡೋದಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ ಅಭಿವೃದ್ಧಿ ಸಂಪೂರ್ಣವಾಗಿ ನಿಂತು ಹೋಗಿದೆ ಕರ್ನಾಟಕ ರಾಜ್ಯವನ್ನು ಅಧೋಗತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ನೆಲ ಜಲ ರಕ್ಷಣೆ ಮಾಡಲು ಸಂಪೂರ್ಣವಾಗಿ ಈ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನುವಂತ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡುತ್ತೇನೆ ಕಾವೇರಿ ವಿಚಾರಕ್ಕೆ ಪ್ರಾರಂಭದಲ್ಲಿಂದಲೂ ಕೂಡ ಈ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಎಡವಿದೆ ಯಾವುದೇ ಪದ್ಧತಿಯಿಂದ ಕೆಲಸವನ್ನ ಮಾಡಿಲ್ಲ ಹೀಗಾಗಿ ಬರುವಂತ ದಿನಗಳಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಜನರಿಗೆ ಕುಡಿಯುವ ನೀರಿಗೆ ದೊಡ್ಡ ಆಹಾಕಾರ ಇವತ್ತೇನಾದರೂ ಆದರೆ ಅದರ ನೇರ ಜವಾಬ್ದಾರಿ ಈ ಸರ್ಕಾರವೇ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಕಾರಣ ಅಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಮೊದಲನೆಯ ಸಿಡಬ್ಲ್ಯೂಎಂಎದಲ್ಲಿ ನಮ್ಮ ಅಧಿಕಾರಿಗಳು ಮಾತಾಡಲೇ ಇಲ್ಲ 10,000 ಕ್ಯೂಸೆಕ್ ನೀರು ಬಿಟ್ರು ಯಾವುದೇ ಪ್ರತಿಭಟನೆ ಇಲ್ಲ ಅದರ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗಲಿಲ್ಲ ಅವರು ಆಜ್ಞೆ ಮಾಡಕ್ಕಿಂತ ಮುಂಚೆನೇ ಇವರು ನೀರು ಬಿಡಕ್ಕೆ ಪ್ರಾರಂಭ ಮಾಡಿ ಎರಡನೇ ಆಜ್ಞೆ ಬಂತು ಆವಾಗ ನಮ್ಮ ಸರ್ವಪಕ್ಷ ಸಭೆ ಇತ್ತು ಸನ್ಮಾನ್ಯ ಯಡಿಯೂರಪ್ಪನವರು ನಾವೆಲ್ಲರೂ ಕೂಡ ನೀರು ಬಿರು ಕೊಡ್ದು ಸುಪ್ರೀಂ ಕೋರ್ಟ್ಗೆ ನೀವು ತಾವೇನು ಹಾಕಿ ಅಂತ ಹೇಳಿದ್ವಿ ಹಾಕ್ತೇವೆ ಅಂತ ಹೇಳಿದ್ರು ಸರ್ವಪಕ್ಷದಲ್ಲಿ ಸುಪ್ರೀಂ ಕೋರ್ಟ್ಗೆ ನಾವು ಆಯೆ ಹಾಕ್ತೇವೆ ಅಂತ ಹೇಳಿದ್ರು ಹಾಕ್ಲಿಲ್ಲ ತಮಿಳುನಾಡಿನ ಆಯೆಗೆ ಎಫಿಡೇಟ್ ಮಾತ್ರ ಹಾಕಿದ್ರು ತಮಿಳುನಾಡು ಅಕ್ರಮವಾಗಿ ನೀರಾವರಿ ಮಾಡ್ತಾ ಇದೆ ಟ್ರಿಬ್ಯುನಲ್ ಅಲ್ಲಿ ಕೇವಲ 1.8 ಲಕ್ಷ ಹೆಕ್ಟೇರ್ ಮಾತ್ರ ನೀರಾವರಿ ಮಾಡಬೇಕು ಅವರು ಟ್ರಿಬ್ಯುನಲ್ ಆದೇಶ ಪ್ರಕಾರ ಕುರುವೈ ಕ್ರಾಪ್ 4 ಲಕ್ಷಕ್ಕಿಂತ ಹೆಚ್ಚು ಇವತ್ತು ಅವರು ವ್ಯವಸಾಯ ಮಾಡಿದ್ದಾರೆ ಇದನ್ನ ತಡೆಗಟ್ಟಲು ರಾಜ್ಯ ಸರ್ಕಾರ ಪ್ರಯತ್ನ ಮಾಡಲಿಲ್ಲ ಇದನ್ನ ಸಿಡಬ್ಲ್ಯೂಎಂಎನ್ ಕೂಡ ಗಮನಿಸಲಿಲ್ಲ 37 ಟಿಎಂಸಿ ನೀರು ಬಳಕೆ ಮಾಡೋದ್ರಲ್ಲಿ 67 ಟಿಎಂಸಿ ನೀರು ಬಳಕೆ ಮಾಡಿದ್ದಾರೆ ಅವರು ಅಕ್ರಮ ವ್ಯವಸಾಯಕ್ಕೆ ಅಕ್ರಮವಾಗಿ ನೀರು ಬಳಕೆ ಮಾಡಿದ್ದಾರೆ ಇದನ್ನ ನಮ್ಮ ಅಧಿಕಾರಿಗಳು ನಮ್ಮ ವಕೀಲರು ಸಿಡಬ್ಲ್ಯೂಎಂಎನ್ನಲ್ಲೂ ಹೇಳಿಲ್ಲ ಸುಪ್ರೀಂ ಕೋರ್ಟ್ನಲ್ಲೂ ಹೇಳಿಲ್ಲ ಅದಕ್ಕಾಗಿ ಪ್ರತಿ ಬಾರಿ ನಮ್ಮ ವಿರುದ್ಧ ಇವತ್ತು ನಿರ್ಣಯಗಳು ಬರ್ತಾ ಇದೆ ಈ ಸರ್ಕಾರ ಇವತ್ತು ಅವರ ಹೇಳಿಕೆಗಳು ತಮಿಳುನಾಡಿನ ರೈತರ ಹಿತರಕ್ಷಣೆಯನ್ನು ನಾವು ಕಾಪಾಡಬೇಕು ಇದು ನಮ್ಮ ನೀರಾವರಿ ಸಚಿವರ ಹೇಳಿಕೆ ಕರ್ನಾಟಕ ಇತಿಹಾಸದಲ್ಲಿ ಯಾರು ಕೂಡ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ ರೈತರು ಹೋರಾಟ ಮಾಡಿದ್ರೆ ಅವರೇ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಂತ ಈ ತರ ಎಲ್ಲೂ ಕೂಡ ನಾವು ನೋಡಿಲ್ಲ ಇಷ್ಟು ಬೇಜವಾಬ್ದಾರಿಯ ಸರ್ಕಾರ ಕರ್ನಾಟಕದ 75 ವರ್ಷದ ಇತಿಹಾಸದಲ್ಲಿ ಇವತ್ತು ನಾವು ನೋಡಿಲ್ಲ ಸುಪ್ರೀಂ ಕೋರ್ಟ್ ಮುಂದೆ ವಾದ ಮಾಡುವಾಗ ಸರಿಯಾಗಿ ವಾದವನ್ನ ಮಾಡಲಿಲ್ಲ ಬೆಂಗಳೂರಿನ ನೀರಿನ ಅವಶ್ಯಕತೆ ಬಗ್ಗೆ ಹೇಳಲಿಲ್ಲ ಬೆಂಗಳೂರು ಒಂದು ಅಂತರರಾಜ್ಯ ನಗರ ವಾಣಿಜ್ಯ ನಗರ ಸುಮಾರು 25 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಕೈಗೆ ಕೆಲಸ ಕೊಡುವಂತ ನಗರ ಸಾವಿರಾರು ಜನ ವಿದೇಶಿಯರು ಬರ್ತಾರೆ ಬೇರೆ ರಾಜ್ಯದಿಂದ ಬರ್ತಾರೆ ಆರ್ಥಿಕವಾಗಿ ಬಹಳ ಮುಖ್ಯವಾಗಿರುವಂತ ನಗರ ಇಲ್ಲಿಗೆ ನೀರಿಲ್ಲ ಅಂದ್ರೆ ಕೇವಲ ಕರ್ನಾಟಕ ಅಲ್ಲ ಇಡೀ ದೇಶಕ್ಕೆ ಇವತ್ತು ಅವಮಾನ ಆಗ್ತದೆ ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಗಮನಕ್ಕೆ ತರಬೇಕಾಗಿತ್ತು ತರಲಿಲ್ಲ ಶಿವಕುಮಾರ್ ಅವರು ಪದೇ ಪದೇ ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತ ಬ್ರ್ಯಾಂಡ್ ಬೆಂಗಳೂರಿಗೆ ಕುಡಿಯೋ ನೀರು ಕನಿಷ್ಠ ಕುಡಿಯೋ ನೀರು ಸಿಗದಿರುವಂತಹ ಪರಿಸ್ಥಿತಿ ಇವತ್ತು ಸರ್ಕಾರ ಮಾಡಿದೆ ಇನ್ನು ಯಾವ ಬ್ರ್ಯಾಂಡ್ ಕಟ್ತಾರೋ ಬ್ರ್ಯಾಂಡ್ ಬೆಂಗಳೂರು ಬ್ಯಾಂಡ್ ಬೆಂಗಳೂರು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ
ಮುಖ್ಯಮಂತ್ರಿಗಳು ಬಿಡಲ್ಲ ಅಂತ ಹೇಳ್ತಾರೆ, ಉಪ ಮುಖ್ಯಮಂತ್ರಿಗಳು ನೀರು ಬಿಡ್ತೀವಿ ಅಂತಾರೆ. ಸರ್ಕಾರದಲ್ಲಿ ತಾಳ್ಮೇಳ ಇಲ್ಲ. ಇವತ್ತು ಸಿದ್ದರಾಮಯ್ಯ ಅವರಾಗ್ಲಿ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಅವರು ಕೇವಲ ತಮ್ಮ ಇಂಡಿಯಾ ಅಲಯನ್ಸ್ ನ ಪಾರ್ಟ್ನರ್ ಆದಂತ ತಮಿಳುನಾಡಿನ ಹಿತಾಸಕ್ತಿ ಕಾಪಾಡಲು ಇವತ್ತು ಕರ್ನಾಟಕದ ಹಿತಾಸಕ್ತಿಯನ್ನ ಬಲಿ ಕೊಟ್ಟಿದ್ದಾರೆ. ತಮಿಳುನಾಡಿನ ಅತಿ ಹೆಚ್ಚು ನೀರು ಹೋದರೂ ಕೂಡ ಅದನ್ನು ಪ್ರತಿಭಟನೆ ಮಾಡಿದೆ. ಇಲ್ಲಿರೂ ಕೂಡ ನೀರು ಬಿಟ್ಟಿರುವಂತಹದ್ದು ನಮ್ಮ ಹಿತಾಸಕ್ತಿಯನ್ನ ಬಲಿ ಕೊಟ್ಟು ತಮಿಳುನಾಡಿನ ಹಿತಾಸಕ್ತಿ ಕಾಪಾಡ್ತಾ ಇದ್ದಾರೆ. ಮಾತೆತ್ತಿದ್ರೆ ಕೇಂದ್ರಕ್ಕೆ ಪತ್ರ ಬರೆದಿದ್ದೇವೆ, ಪ್ರಧಾನಿ ಪತ್ರ ಬರೆದಿದ್ದೇವೆ. ಇದನ್ನ ರಾಜಕೀಯವಾಗಿ ಪರಿವರ್ತನೆ ಮಾಡುವ ಪ್ರಯತ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ನಾವು ಅದು ಕೇಳಿದ್ವಿ, ನಿಮ್ಮ ಪಾರ್ಟ್ನರ್ ಇದಾರಲ್ಲ ಅವರಿಗೆ ಸ್ಟಾಲಿನ್ ಪತ್ರ ಬರೀವಿ, ಅವ್ರ ಹತ್ರ ಮಾತುಕತೆ ಮಾಡಿ, ನಮ್ಮ ಹತ್ರ ನೀರಿಲ್ಲ ಅಂತ ಮನವರಿಕೆ ಮಾಡಿಕೊಡಿ. ನಮ್ಮ ಕಷ್ಟ ಪರಿಸ್ಥಿತಿ ಇದೆ, ನಿಮ್ಗೆ ಸಾಕಷ್ಟು ನೀರಿದೆ, ಮನವರಿಕೆ ಮಾಡಿಕೊಡಿ. ಆಹಾ, ಅದನ್ನು ಮಾಡಾಗ್ತಾ ಇರಲಿಲ್ಲ. ನಿಜ ಹೇಳ್ಬೇಕಾದ್ರೆ ಇವತ್ತು ಯಾರಾದ್ರೂ ಮಧ್ಯಪ್ರವೇಶ ಮಾಡಬೇಕಾಗಿದ್ರೆ ಕಾನೂನು ಪ್ರಕಾರ ಇವತ್ತು ಕೇಂದ್ರ ಸರ್ಕಾರ ಮಾಡಕ್ ಸಾಧ್ಯ ಇಲ್ಲ. ಸುಪ್ರೀಂ ಕೋರ್ಟ್ ಬಂದಿರುವಾಗ ಯಾರಾದ್ರೂ ಮಧ್ಯಪ್ರವೇಶ ಮಾಡಬೇಕಾದ್ರೆ ಈ ಕಾನೂನಿನ ಹೊರಗಡೆ ರಾಜಕೀಯವಾಗಿ ಇದಕ್ಕೇನಾದ್ರೂ ಸೊಲ್ಯೂಷನ್ ಕೊಡಬೇಕಾದ್ರೆ ಇದಕ್ಕೆ ಸೋನಿಯಾ ಗಾಂಧಿಯವರು ಮಧ್ಯಪ್ರವೇಶ ಮಾಡಬೇಕು. ಸೋನಿಯಾ ಗಾಂಧಿಯವರು ಮಧ್ಯಪ್ರವೇಶ ಮಾಡಿ ತಮಿಳುನಾಡಿಗೆ ತಿಳಿ ಹೇಳಬೇಕು, ಇನ್ನೂ ಹೆಚ್ಚುವರಿ ನೀರನ್ನು ನೀವು ಬೇಡಬೇಡಿ, ಇಲ್ಲಿ ಕಷ್ಟ ಇದೆ, ಕುಡಿಯುವ ನೀರಿಗೆ ಸಂಕಷ್ಟ ಇದೆ ಅಂತ ಎರಡು ಮುಖ್ಯಮಂತ್ರಿಗಳನ್ನ ಕರೆದು ಹೇಳಿ ಇದನ್ನ ಪರಿಹಾರ ಮಾಡಬೇಕು. ಇದನ್ನು ಮಾಡದೆ ಅವ್ರ ನಾವೀಗ ಇದನ್ನು ಹೇಳಿದ್ರೆ ಏನಂತಾರೆ, ಸೋನಿಯಾ ಗಾಂಧಿಗೆ ಯಾವ ಅಧಿಕಾರ ಇದೆ? ಸೋನಿಯಾ ಗಾಂಧಿಗೆ ಇಂಡಿಯಾದ ಪ್ರಮುಖ ನಾಯಕಿಯಾಗಿ ರಾಜಕೀಯವಾಗಿ ಈ ಅಧಿಕಾರ ಇದೆ. ರಾಜಕೀಯವಾಗಿ ಇದನ್ನ ನೀವು ಬಗೆಹರಿಸಬೇಕು ಅಂದ್ರೆ ಸೋನಿಯಾ ಗಾಂಧಿಯವರು ಮಧ್ಯಪ್ರವೇಶ ಮಾಡಬೇಕು. ಗುಂಟೆನಪ್ಪ ಹೇಳಬೇಡಿ ಸಿದ್ದರಾಮಯ್ಯವರೇ. ಆದ್ರಿಂದ ಈ ಪ್ರತಿಭಟನೆ ಅವಶ್ಯಕತೆ ಇದೆ, ಅನಿವಾರ್ಯ ಇದೆ. ಬೆಂಗಳೂರಿನ ನಗರ ಜನಜಾಗೃತಿ ಮಾಡುವಂತಹದ್ದು ಭಾರತೀಯ ಜನತಾ ಪಕ್ಷದ ಕರ್ತವ್ಯ. ಇಡೀ ರಾಜ್ಯದಲ್ಲಿ ನಾವು ವಿರೋಧ ಪಕ್ಷ ಇರಬಹುದು, ಆದ್ರೆ 16 ಜನ ಆಯ್ಕೆ ಮಾಡಿರುವಂತಹ ಬೆಂಗಳೂರಲ್ಲಿ ನಾವು ವಿರೋಧ ಪಕ್ಷ ಅಲ್ಲ. ನಾವೊಂದು ಜವಾಬದ್ಧವಾದ ಅತಿ ಹೆಚ್ಚು ಪ್ರತಿನಿಧಿ ಇರುವಂತ ಒಂದು ರಾಷ್ಟ್ರೀಯ ಪಕ್ಷ ನಾವು. ಹೀಗಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಜನಜಾಗೃತಿ ಅಭಿಯಾನವನ್ನು ಮಾಡಬೇಕು. ಈ ಹೋರಾಟವನ್ನು ದೊಡ್ಡ ಆಂದೋಲನವಾಗಿ ಪರಿವರ್ತನೆಯನ್ನು ಮಾಡಬೇಕು. ಮತ್ತು ಸರ್ಕಾರಕ್ಕೆ ನಾವು ಇವತ್ತು ಮಣಿಸಿ ಬೆಂಗಳೂರಿನ ಕುಡಿಯುವ ನೀರಿನ ವ್ಯವಸ್ಥೆಗೆ ಪರ್ಯಾಯದ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂತ ಒತ್ತಾಯವನ್ನು ನಾವು ಮಾಡಬೇಕು. ಅದೇ ರೀತಿ ಮಂಡ್ಯ, ಮೈಸೂರು, ಚಾಮರಾಜನಗರ, ರಾಮನಗರ, ಹಾಸನ ಎಲ್ಲ ಕಡೆ ಏನು ರೈತರ ಜಮೀನಿಗೆ ನೀರು ಹರಿಸದೆ ತಾವು ಮಾಡಿರುವಂತ ಘೋರ ಅಪರಾಧ. ಬೆಳೆದ ನಿಂತ ಬೆಳೆಗಳು ನಾಶ ಆಗ್ತಾ ಇದೆ. ಕಬ್ಬು, ಭತ್ತ, ಗೋಧಿ ಮತ್ತು ಮೆಕ್ಕೆಜೋಳ ಎಲ್ಲವೂ ಕೂಡ ನಾಶ ಆಗ್ತಾ ಇದೆ. ಅದಕ್ಕೆ ತಾವೇ ಬರಗಾಲ ಅಂತ ಘೋಷಣೆ ಮಾಡಿದ್ರಿ. ಎಲ್ಲ ತಾಲೂಕುಗಳನ್ನ ಕಾವೇರಿ ಜಲಾನಯನ ಪ್ರದೇಶ ಎಲ್ಲ ತಾಲೂಕನ್ನ ಬರಗಾಲ ಅಂತ ಘೋಷಣೆ ಮಾಡಿದ್ರಿ. ಎಲ್ಲ ನೀರಾವರಿ ಆ ಪ್ರದೇಶ. ಹೀಗಾಗಿ ಪ್ರತಿಯೊಂದು ಎಕರೆಗೆ 25,000, ಪ್ರತಿಯೊಂದು ಎಕರೆಗೆ 25,000 ರೂಪಾಯಿ ಪರಿಹಾರವನ್ನ ರಾಜ್ಯ ಸರ್ಕಾರ ಕೊಡಬೇಕೆನ್ನುವಂತ ಆಗ್ರಹವನ್ನ ನಾನು ಮಾಡ್ತೇನೆ. ಈ ಹೋರಾಟ ನಾವು ಸದಾಕಾಲ ಜನರ ಪರವಾಗಿರ್ತೇವೆ. ಅವ್ರು ಹೇಳ್ತಾರೆ ಸರ್ಕಾರ ಜೊತೆಗೆ ನಿಲ್ಬೇಕು ಅಂತ. ಸರ್ಕಾರ ಒಳ್ಳೆ ಕೆಲಸ ಮಾಡಿದ್ರೆ ಸರಿಯಾದ ನಿರ್ಧಾರ ತಗೊಂಡು ನೆಲ ಜಲದಲ್ಲಿ ನಾವು ರಾಜಕಾರಣ ಮಾಡಕ್ ತಯಾರಿಲ್ಲ. ಸರ್ಕಾರ ಜೊತೆಗೆ ನಿಲ್ತೇವೆ. ಆದ್ರೆ ಸರ್ಕಾರ ಜನ ವಿರೋಧಿ ಕೆಲಸವನ್ನು ಮಾಡಿದಾಗ, ರಾಜ್ಯ ಹಿತಾಸಕ್ತಿ ವಿರೋಧ ಕೆಲಸವನ್ನ ಮಾಡಿದಾಗ ನಾವು ಜನರ ಪರವಾಗಿ ನಿಲ್ಬೇಕಾಗುತ್ತೆ, ರೈತರ ಪರವಾಗಿ ನಿಲ್ಬೇಕಾಗುತ್ತೆ. ಅದು ನಮ್ಮ ಕರ್ತವ್ಯ. ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಾಗ ಹೇಳಿ ಈ ಕಾವೇರಿ ಹೋರಾಟ ಇದು ನಮ್ಮ ಗೆಲುವಿನವರೆಗೂ ಹೋರಾಟ ಆಗಬೇಕು. ನಮ್ಮ ಈಗಿರುವಂತಹ ನೀರಿನ ರಕ್ಷಣೆ ಮಾಡಲು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ತಾವು ನಿನ್ನೆ ಕರೆದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ, ನಿಮ್ಗೆ ಧನ್ಯವಾದಗಳನ್ನು ಹೇಳಿ ಈ ಹೋರಾಟ ಈಗ ಪ್ರಾರಂಭ, ಸಾಂಕೇತಿಕವಾಗಿ ಪ್ರಾರಂಭ. ಬರುವಂತ ದಿನಗಳಲ್ಲಿ ಉಗ್ರವಾದ ಹೋರಾಟ ಬೆಂಗಳೂರಿನಲ್ಲಿ ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಮುಂದುವರೆಸಿಕೊಂಡು ಹೋಗ್ತದೆ. ಸರ್ಕಾರಕ್ಕೆ ಕೂಡಲೇ ಕಣ್ಣು ತೆಗೆದು ಎಚ್ಚರವಾಗಿ ತಾವು ಕೂಡಲೇ ಕ್ರಮಗಳನ್ನು ತೆಗೆದುಕೊಬೇಕು. ನೀರನ್ನು ನಿಲ್ಲಿಸಬೇಕು, ನೀರನ್ನು ರಕ್ಷಿಸಬೇಕು, ನಮ್ಮ ಜನರಿಗೆ ಕುಡಿಯುವ ನೀರನ್ನು ಕೊಡಬೇಕು ಎನ್ನುವಂತಹ ಆಗ್ರಹವನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ.
ಗುಣಭಾರತ್ ಮತಾಕಿ.